ಡಿಸೆಂಬರ್ 1 ರಂದು ಕಾರು ಸಮೇತ ನಾಪತ್ತೆಯಾಗಿದ್ದ ಮಾಜಿ ಸಚಿವ ಯೋಗೇಶ್ವರ ಬಾವ ಮಹದೇವಯ್ಯ ಶವವಾಗಿ ಪತ್ತೆಯಾಗಿದ್ದಾರೆ ಚಾಮರಾಜನಗರದ ರಾಮಪುರದ ಬಳಿ ಮಹದೇವಯ್ಯನ ಶವ ಪತ್ತೆಯಾಗಿದೆ ಕಿಡ್ನಾಪ್ ಮಾಡಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಮಹದೇವಯ್ಯ ಕಿಡ್ನಾಪ್ ಸಂಬಂಧ ಶೋಧ ಕಾರ್ಯಕ್ಕೆ ಇಳಿದ ಪೊಲೀಸರಿಗೆ ಚಾಮರಾಜನಗರದ ರಾಮಪುರ ಅರಣ್ಯ ವಲಯ ವ್ಯಾಪ್ತಿಯಲ್ಲಿ ಕಾರು ಪತ್ತೆಯಾಗಿತ್ತು ಕಾರಿನ ಡಿಕ್ಕಿಯಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿತ್ತು ಇದು ಮಹದೇವಯ್ಯ ಕೊಲೆಯಾಗಿದ್ದಾರ ಅನ್ನೋ ಅನುಮಾನ ಹುಟ್ಟು ಹಾಕಿತ್ತು ಆದ್ರಿಂದ ರಾಮಪುರದಲ್ಲೇ ಬೆಳಗ್ಗೆಯಿಂದ ಹುಡುಕಾಟ ನಡೆಸಿದ ಬಳಿಕ ಕಾರು ಪತ್ತೆಯಾದ ಸ್ವಲ್ಪ ದೂರದಲ್ಲೇ ಮೂಟೆಯಲ್ಲಿ ಶವ ಸಿಕ್ಕಿದೆ ಮಹದೇವಯ್ಯ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದರು ಬೆಂಗಳೂರು ಬಿಡದಿ ಚನ್ನಪಟ್ಟಣದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ದ ಮಹದೇವಯ್ಯ ಜಮೀನು ವ್ಯಾಜ್ಯ ವಿಚಾರವಾಗಿ ಕೋರ್ಟ್ ಮೆಟ್ಟಿಲೇರಿದ್ರು ಜಮೀನು ಕೈ ತಪ್ಪುವ ಆತಂಕದಲ್ಲಿ ಎದುರಾಳಿಗಳು ಸುಫಾರಿ ಕೊಟ್ಟು ಮಹದೇವಯ್ಯ ಕಿಡ್ನಾಪ್ ಮಾಡಿಸಿ ಕೊಲೆ ಮಾಡಿಸಿದ್ದಾರ ಎಂಬ ಅನುಮಾನ ಶುರುವಾಗಿದೆ ಮಿಜೋರಾಂ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ನಡೆಯತಾ ಇದೆ ಬಹುತೇಕ ಜೆಡ್ಪಿಎಂ ಪಕ್ಷವೇ ಅಧಿಕಾರದ ಗದ್ದುಗೆ ಹಿಡಿಯಲಿದೆ 40 ಕ್ಷೇತ್ರಗಳಿರುವ ಮಿಜೋರಾಂನಲ್ಲಿ 21 ಮ್ಯಾಜಿಕ್ ನಂಬರ್ ಅನ್ನು ಜೆಡ್ಪಿಎಂ ಪಕ್ಷ ದಾಟಿದೆ ಆದ್ರಿಂದ ಮಿಜೋರಾಂನಲ್ಲಿ ಬಹುತೇಕ ಜೆಡ್ಪಿಎಂ ಅಧಿಕಾರ ನಡೆಸಲಿದೆ ಈವರೆಗೂ 40 ಕ್ಷೇತ್ರಗಳಲ್ಲಿ 27 ಕ್ಷೇತ್ರಗಳನ್ನು ಜೆಡ್ಪಿಎಂ ಅಭ್ಯರ್ಥಿಗಳೇ ಗೆದ್ದು ಬಿಗಿದ್ದಾರೆ ಮಿಜೋರಾಂ ಬಿಸಿಎಂ ಕೂಡ ಸೋಲು ಕಂಡಿದ್ದಾರೆ ಪಂಚರಾಜ್ಯಗಳಲ್ಲಿ ಕೇವಲ ಒಂದೇ ಒಂದು ರಾಜ್ಯ ಕಾಂಗ್ರೆಸ್ ಗೆದ್ದುಕೊಂಡಿದೆ ತೆಲಂಗಾಣದಲ್ಲಿ ಅದ್ಧೂರಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತೆಲಂಗಾಣ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರೇವಂತ್ ರೆಡ್ಡಿ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ನಡೆಯಿತು ಸಭೆಯಲ್ಲಿ ಸಿಎಲ್ಪಿ ನಾಯಕರಾಗಿ ರೇವಂತ್ ರೆಡ್ಡಿಯನ್ನು ಆಯ್ಕೆ ಮಾಡಲಾಯಿತು ಕೆಲವೇ ಕ್ಷಣಗಳಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಹೆಸರನ್ನು ಘೋಷಣೆ ಮಾಡಲಿದ್ದಾರೆ ತೆಲಂಗಾಣ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ಉತ್ತಮ ರೆಡ್ಡಿ ಮತ್ತು ಹಾಲಿ ತೆಲಂಗಾಣ ಕಾಂಗ್ರೆಸ್ ಅಧ್ಯಕ್ಷ ರೇವಂತ್ ರೆಡ್ಡಿ ಮಧ್ಯೆ ಬಿಗ್ ಫೈಟ್ ನಡೆಯತಾ ಇದೆ ಇನ್ನು ಡಿಕೆಶಿ ನೇತೃತ್ವದಲ್ಲಿ ತೆಲಂಗಾಣ ರಾಜ್ಯಪಾಲರ ಭೇಟಿಯಾಗಿ ಸರ್ಕಾರ ರಚನೆಗೆ ತೆಲಂಗಾಣ ಕಾಂಗ್ರೆಸ್ ಹಕ್ಕು ಮಂಡಿಸಿದರು ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆ ಭಾರಿ ಹಿನ್ನಡೆಯಾಗಿದೆ 4 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿದಿದೆ ಇತ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಜನರಿಗೆ ಸುಳ್ಳು ಹೇಳುವುದನ್ನ ಬಿಜೆಪಿ ಚೆನ್ನಾಗಿ ಕಲ್ತಿದ್ದಾರೆ ಅದಕ್ಕೆ ಜನರು ಮರುಳಾಗಿದ್ದಾರೆ ಅಂತ ಸಚಿವ ರಾಮಲಿಂಗರೆಡ್ಡಿ ಹೇಳಿದರು ಇನ್ನು ಪಂಚರಾಜ್ಯ ಚುನಾವಣಾ ಫಲಿತಾಂಶ ಲೋಕಸಭಾ ಚುನಾವಣೆ ಮೇಲೆ ಯಾವುದೇ ಪ್ರಭಾವ ಬೀರಲ್ಲ ಅಂತ ರಾಮಲಿಂಗರೆಡ್ಡಿ ಹೇಳಿದ್ದಾರೆ 3 ರಾಜ್ಯಗಳಲ್ಲಿನ ಸೋಲಿನ ಬಗ್ಗೆ ಖಂಡಿತವಾಗಿಯೂ ಆತ್ಮಾವಲೋಕನ ಮಾಡಿಕೊಳ್ಳುತ್ತೇವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಇತ ಶಾಸಕ ಲಕ್ಷ್ಮಣ ಸವದಿ ಸಹ ಪಂಚರಾಜ್ಯ ಚುನಾವಣೆ ಬಿಜೆಪಿ ಗೆಲುವು ಲೋಕಸಭಾ ದಿಕ್ಸೂಚಿ ಅಲ್ಲ ಅಂತ ಹೇಳಿದ್ದಾರೆ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟಕ್ಕೆ ಮುಂದಾಗಿದೆ ಮೊದಲ ದಿನವೇ ಸರ್ಕಾರದ ವಿರುದ್ಧ ನಿಲುವಳಿ ನೋಟಿಸ್ ನೀಡಿದೆ ಬರ ನಿರ್ವಹಣೆಯಲ್ಲಿ ಸರ್ಕಾರ ವೈಫಲ್ಯ ಬಗ್ಗೆ ಚರ್ಚಿಸಲು ನಿಲುವಳಿ ನೀಡಲಾಗಿದ್ದು ನಾಳೆ ನಿಲುವಳಿ ಮೇಲೆ ಚರ್ಚೆಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ನಾಳೆಯಿಂದ ಸದನ ರಣಾಂಗಲವಾಗಲಿದೆ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರ ಕಟ್ಟಿ ಹಾಕಲು ಪ್ರತಿಪಕ್ಷ ಬಿಜೆಪಿ ಸನ್ನದ್ಧವಾಗಿದೆ ಕಮಲ ದಳ ನಾಯಕರು ಸರ್ಕಾರ ಕಟ್ಟಿ ಹಾಕಲು ಚಕ್ರವ್ಯೂಹವನ್ನೇ ಹೆಣೆದಿದ್ದಾರೆ ವಿಪಕ್ಷ ನಾಯಕನಾಗಿ ಆಯ್ಕೆಯಾದ ಅಶೋಕ್ಗೆ ಮೊದಲ ಅಧಿವೇಶನವಾಗಿದ್ದು ವಿರೋಧ ಪಕ್ಷ ನಾಯಕರಿಗೆ ದಳಪತಿ ಕುಮಾರಸ್ವಾಮಿ ಕಲಾಪದಲ್ಲಿ ಧ್ವನಿಗೂಡಿಸಲು ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ ಆರೋಪ ಬರ ಜಮೀರ್ ವಿವಾದಿತ ಹೇಳಿಕೆ ಸಿಬಿಐ ತನಿಖೆಯ ಅನುಮತಿ ವಾಪಸ್ ಸೇರಿದಂತೆ ಹಲವು ವಿಚಾರ ಪ್ರಸ್ತಾಪ ಮಾಡಲಿದ್ದಾರೆ ಬರಪೀಡಿತ ಪ್ರದೇಶಕ್ಕೆ ಭೇಟಿ ನೀಡುವ ಬದಲು ಸಚಿವರು ಶಾಸಕರು ತೆಲಂಗಾಣ ಶಾಸಕರ ಸೇವೆ ಮಾಡಲು ಹೋಗಿದ್ದಾರೆ ಈ ಬಗ್ಗೆಯೂ ಪ್ರಸ್ತಾಪ ಮಾಡುತ್ತೇನೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಸದಾ ಗುಡುಗುವ ಯತ್ನಾಳ್ ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಬಳಿಕ ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಇಬ್ಬರೂ ಬದಲಾಗಲಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಇದೇ ವೇಳೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಮೋದಿ ನಾಯಕತ್ವ ಒಪ್ಪಿ ಜನ ಮತ ಹಾಕಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಕುಟುಂಬ ರಾಜಕಾರಣವನ್ನ ತೆಲಂಗಾಣದಲ್ಲಿ ಕಿತ್ತು ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಕುಟುಂಬ ರಾಜಕಾರಣ ಕೊನೆಯಾಗಲಿದೆ ವಂಶ ರಾಜಕಾರಣ ಮುಕ್ತಿ ಮಾಡುವುದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ ಜೆಡಿಎಸ್ ನಾಯಕಿ ಭವಾನಿ ರೇವಣ್ಣ ಕಾರಿಗೆ ರಾಂಗ್ ರೂಟ್ನಲ್ಲಿ ಬಂದ ಬೈಕ್ ಡಿಕ್ಕಿಯಾಗಿದೆ ಇದರಿಂದ ಸಿಟ್ಟಿಗೆದ್ದ ಭವಾನಿ ಬೈಕ್ ಸವಾರನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಅವಾಚ್ಯ ಶಬ್ದಗಳಲ್ಲಿ ನಿಂತಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸಾಯೋಕೆ 1.5 ಕೋಟಿ ಕಾರೆ ಆಗಬೇಕಿತ್ತ ನಿನಗೆ ಸುಟ್ಟು ಹಾಕರು ಈ ಗಾಡಿನ ಅಂತ ಬೈಕ್ ಸವಾರನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ
ಬಿಟ್ಬಿಡಿ ಅಕ್ಕ ಅಂತ ಮಧ್ಯಪ್ರವೇಶ ಮಾಡಿದ ಸ್ಥಳೀಯರನ್ನು ತರಾಟೆ ತೆಗೆದುಕೊಂಡ ಭವಾನಿ. ರಿಪೇರಿಗೆ 50 ಲಕ್ಷ ನೀನು ಕೊಡ್ತೀಯಾ ಅಂದಿದ್ದಾರೆ. ಬೈಕ್ ಸವಾರ ಸತ್ತೋಯ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಿರಲ್ಲ. 1.5 ಕೋಟಿ ಗಾಡಿ ಡ್ಯಾಮೇಜ್ ಯಾರು ಕಟ್ಟಿ ಕೊಡ್ತಾರೆ ಅಂತ ಸ್ಥಳೀಯರ ವಿರುದ್ಧ ಭವಾನಿ ರೇವಣ್ಣ ಕೆಂಡಾಮಂಡಲವಾದರು. ಅಪಘಾತದ ಬಳಿಕ ವಾಹನ ಸವಾರನ ಆರೋಗ್ಯ ವಿಚಾರಿಸದೆ ಕಾರಿನ ಬಗ್ಗೆ ಯೋಜಿಸಿದ ಭವಾನಿ ರೇವಣ್ಣ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೈಕ್ ಸವಾರನಿಗೆ ಭವಾನಿ ರೇವಣ್ಣ ನಿಂದಿಸಿದ್ದಕ್ಕೆ ಪುತ್ರ ಸೂರಜ್ ರೇವಣ್ಣ ಕ್ಷಮೆ ಕೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ, ನಮ್ಮ ತಾಯಿಯವರು ಸಿಟ್ಟಿನಿಂದ ಬೈದಿದ್ದಾರೆ, ಕುಡಿದು ಬೈಕ್ ಚಲಾಯಿಸಿದ್ರು, ಯಾವುದೇ ರೀತಿಯಲ್ಲೂ ಈ ಪ್ರಕರಣ ಮುಂದುವರಿಸುವ ಉದ್ದೇಶ ಇಲ್ಲ, ಆದರೆ ಕಾರು ಸ್ನೇಹಿತನದ್ದು, ಅದರಿಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡಲು ಎಫ್ಐಆರ್ ದಾಖಲಿಸಿದ್ದೇವೆ ಅಂತ ಸ್ಪಷ್ಟಪಡಿಸಿದರು. ಇನ್ನು ರೇವಣ್ಣ ಸಹ ರಾಜ್ಯದ ಜನರಿಗೆ ಕ್ಷಮೆ ಕೇಳಿದ್ದಾರೆ. ಪಂಚರಾಜ್ಯಗಳಲ್ಲಿ ಬಿಜೆಪಿ ಗೆಲುವನ್ನ ಸ್ವಾಗತಿಸುತ್ತಲೇ ಇಂಡಿಯಾ ಮೈತ್ರಿಕೂಟಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರೇ ಜೆಡಿಎಸ್ನ ವಿರೋಧಿಸಿ ಇಂಡಿಯಾ ಮೈತ್ರಿಯಿಂದ ದೂರ ಇಟ್ಟರು, ಆದರೆ ಮೋದಿ ಅಮಿತ್ ಶಾ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಮುಂದಿನ ರಾಜಕೀಯ ಬೆಳವಣಿಗೆ ಕರ್ನಾಟಕದಲ್ಲಿ ಬಿಜೆಪಿ ಮೋದಿ ಶಾ ಅವರ ಒಟ್ಟಿಗೆ ಹೋಗ್ತೇವೆ ಅಂದರು. ಇನ್ನು ಮುಂದಿನ ವಾರ ಲೋಕಸಭಾ ಚುನಾವಣೆ ಸಂಬಂಧ ಅಮಿತ್ ಶಾ ಜೊತೆ ಕುಮಾರಸ್ವಾಮಿ ಮಾತುಕತೆ ನಡೆಸಲಿದ್ದಾರೆ ಅಂತ ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಲೋನ್ ಪಡೆದ ಆರೋಪದಡಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲಿಸಿದೆ. ಎಂಜಿ ರಸ್ತೆಯ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ 12.48 ಕೋಟಿ ಲೋನ್ ಪಡೆದು ವಂಚಿಸಿದ್ದಾರಂತೆ. ಎಲ್ಆರ್ ಶಿವರಾಮೇಗೌಡ ಸೇರಿ 7 ಮಂದಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಶಿವರಾಮೇಗೌಡ ಪತ್ನಿ ಸುಧಾ, ಮಗ ಚೇತನ್ ಗೌಡ, ಶಿವರಾಮೇಗೌಡ ಸೊಸೆ ಹಾಗೂ ರಾಯಲ್ ಕಂಕರ್ಡ್ ಎಜುಕೇಷನಲ್ ಟ್ರಸ್ಟ್ ವಿರುದ್ಧ ಎಫ್ಐಆರ್ ಆಗಿದೆ. ಬ್ಯಾಂಕ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸಲ್ಲಿಸಿದ ದೂರಿನ ಮೇರೆಗೆ ಐಪಿಸಿ ಸೆಕ್ಷನ್ 120, 420, 468, 471 ಹಾಗೂ ಭ್ರಷ್ಟಾಚಾರ ನಿಯಂತ್ರಣದ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ಸಿಬಿಐ ಇನ್ಸ್ಪೆಕ್ಟರ್ ಸಿದ್ದಪ್ಪ ಅವರಿಂದ ಪ್ರಕರಣದ ತನಿಖೆ ನಡೀತಾ ಇದೆ. ಸದಾಶಿವ ಆಯೋಗದ ವರದಿ ಒಂದು ಮರಣ ಶಾಸನವಾಗಿದೆ. ಸದಾಶಿವ ಆಯೋಗ ಜಾರಿಯಾದರೆ ಲೋಕಸಭೆ ಚುನಾವಣೆಯಲ್ಲೂ ಪೆಟ್ಟು ಬೀಳಲಿದೆ ಅಂತ ಭೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚುನಾವಣೆಗೂ ಮುನ್ನ ಈ ವಿಷಯ ಮುನ್ನೆಲೆಗೆ ತಂದಾಗಲೆಲ್ಲ ಆಡಳಿತ ಪಕ್ಷ ಸದಾಕಾಲ ಪೆಟ್ಟು ತಿಂದಿದೆ. ಈಗಲೂ ಎಚ್ಚರಿಕೆಯಿಂದಲೇ ಹೆಜ್ಜೆ ಇಡಿ ಅಂತ ಸ್ವಾಮೀಜಿ ಪರೋಕ್ಷವಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸದಾಶಿವ ಆಯೋಗ ಎನ್ನುವುದು ನಾಯಕರಿಗಿಂತ ಜನಸಾಮಾನ್ಯರಿಗೆ ಅರ್ಥ ಆಗಿದೆ. ಅದಕ್ಕೆ ಜನರೇ ಸದಾಶಿವ ಆಯೋಗದ ವರದಿ ತಿರಸ್ಕಾರ ಮಾಡಿದ್ದಾರೆ. ಸದಾಶಿವ ಆಯೋಗ ಅನ್ನುವಂತಹದ್ದು ಮರಣ ಶಾಸನ ಅಂದಿದ್ದಾರೆ. ಸರ್ಕಾರನೂ ವರದಿ ತಿರಸ್ಕಾರ ಮಾಡಲಿ ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಮೈಸೂರಲ್ಲಿ ಭ್ರೂಣ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಭ್ರೂಣ ಹತ್ಯೆ ಗ್ಯಾಂಗ್ ಜಾಲ ಜಾಸ್ತಿಯಾಗಿದೆ. ಮೈಸೂರಿನ ಮಾತಾ ಆಸ್ಪತ್ರೆ ಒಂದರಲ್ಲೇ ಮಾತ್ರವಲ್ಲ, ಮತ್ತೊಂದು ಆಸ್ಪತ್ರೆಯಲ್ಲೂ ಕೂಡ ಭ್ರೂಣ ಹತ್ಯೆ ನಡೆದಿರೋದು ಬೆಳಕಿಗೆ ಬಂದಿದೆ. ಮೈಸೂರಿನ ಚಾಮುಂಡೇಶ್ವರಿ ಆಸ್ಪತ್ರೆಯಲ್ಲಿ ಕೂಡ ಭ್ರೂಣ ಹತ್ಯೆ ದಂಧೆ ನಡೆದಿದೆ. ಚಾಮುಂಡೇಶ್ವರಿ ಆಸ್ಪತ್ರೆಯ ಹೆಡ್ ನರ್ಸ್ ಉಷಾರಾಣಿ ಬಂಧನವಾಗಿದೆ. ಈವರೆಗೆ ಪ್ರಕರಣದಲ್ಲಿ ಬಂಧಿತರಾದವರ ಸಂಖ್ಯೆ 12ಕ್ಕೆ ಏರಿಕೆಯಾಗಿದೆ. ಬ್ರೋಕರ್ ಪುಟ್ಟರಾಜು ಅಣತಿಯಂತೆ ಉಷಾರಾಣಿ ಮಹಿಳೆಯರಿಗೆ ಅಬಾರ್ಷನ್ ಮಾಡ್ತಾ ಇದ್ರು. ಕಿರಾತಕ ಪುಟ್ಟರಾಜು ಮಾತಾ ಮತ್ತು ಚಾಮುಂಡೇಶ್ವರಿ ಆಸ್ಪತ್ರೆಗೆ ಗರ್ಭಿಣಿಯರನ್ನ ಕರೆದುಕೊಂಡು ಹೋಗ್ತಾ ಇದ್ರು. ಚಾಮುಂಡೇಶ್ವರಿ ಆಸ್ಪತ್ರೆಯ ಉಷಾರಾಣಿ ಗರ್ಭಿಣಿಯರಿಗೆ ಅಬಾರ್ಷನ್ ಮಾಡ್ತಿದ್ಲು. ಇನ್ನು ಚಾಮುಂಡೇಶ್ವರಿ ಆಸ್ಪತ್ರೆಯ ದಾಖಲಾತಿ ನೀಡುವಂತೆ ಆಸ್ಪತ್ರೆಯ ಮಾಲೀಕ ಜಗದೀಶ್ಗೆ ಪೊಲೀಸರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ಆರೋಪಿಗಳ ವಿಚಾರಣೆ ವೇಳೆ ದಂಧೆಯ ಕರಾಳ ಮುಖ ಬಯಲಾಗಿದೆ. ಮೈಸೂರಿನ ಮಾತಾ ಆಸ್ಪತ್ರೆಯ ನರ್ಸ್ ಮಂಜುಳಾ ಬಿಚ್ಚಿಟ್ಟ ಘೋರ ಕೃತ್ಯ ಬೆಚ್ಚಿಬೀಳಿಸಿದೆ. ಹತ್ಯೆಯಾದ ಭ್ರೂಣಗಳನ್ನು ಕಾವೇರಿ ನದಿಗೆ ಎಸೆತಾ ಇದ್ರು. ಗರ್ಭಪಾತ ಬೇಡ ಅಂದರೂ ಬಿಡದೆ ಕೆಲವರಿಗೆ ಗರ್ಭಿಣಿಯರಿಗೆ ಗರ್ಭಪಾತ ಮಾಡಿಸ್ತಾ ಇದ್ರಂತೆ. ಮೃತ ಹೆಣ್ಣು ಭ್ರೂಣಗಳನ್ನು ಟೆಕ್ನಿಷಿಯನ್ ನಿಸಾರ್ ಜೊತೆ ಸೇರಿ ಕಾವೇರಿ ನದಿಗೆ ಬಿಸಾಕ್ತಾ ಇದ್ದರಂತೆ. ಕೆಲವೊಮ್ಮೆ ಗರ್ಭಪಾತದ ವೇಳೆ ಜೀವಂತ ಭ್ರೂಣಗಳು ಅಳತಾ ಇದ್ದಂತೆ. ಅಳು ನಿಲ್ಲುವವರೆಗೆ ಕಾದು ಕವರ್ನಲ್ಲಿ ಸುತ್ತಿ ಕಾವೇರಿ ನದಿಗೆ ಎಸೆತಾ ಇದ್ದೇವೆ ಅಂತ ನರ್ಸ್ ಹೇಳಿದ್ದಾಳೆ. 3 ವರ್ಷಗಳಿಂದ ಜಾಲದಲ್ಲಿ ಕೆಲಸ ಮಾಡಿರುವ ಮಂಜುಳಾ ಪ್ರತಿ ತಿಂಗಳು 30ಕ್ಕೂ ಹೆಚ್ಚಿನ ಗರ್ಭಿಣಿಯರಿಗೆ ಗರ್ಭಪಾತ ಮಾಡಿಸಿದ್ದಾಳಂತೆ. ಬಳ್ಳಾರಿಯ ಸಿರುಗುಪ್ಪ ತಾಲೂಕು ಆಸ್ಪತ್ರೆಯಲ್ಲಿ ವಾಮಾಚಾರ ಕಾಟ ಶುರುವಾಗಿದೆ. ತಾಲೂಕು ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಟೇಬಲ್ ಮೇಲೆ ನಿಂಬೆಹಣ್ಣು ಕುಂಕುಮ ಇಟ್ಟು ವಾಮಾಚಾರ ಮಾಡಿದ್ದಾರೆ. ವಾಮಾಚಾರ ಕಂಡು ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಗುರುನಾಥ ಶಾಕ್ ಆಗಿದ್ದಾರೆ. ಕಚೇರಿ ಒಳಗೆ ಸಿಸಿ ಕ್ಯಾಮೆರಾ ರಿಪೇರಿ ವೇಳೆ ಕಿಡಿಗೇಡಿಗಳು ಮಾಟ ಮಾಡಿದ್ದಾರೆ. ಸರ್ಕಾರಿ ನೌಕರರಿಗೂ ವಾಮಾಚಾರ ಕಾಟ ಶುರುವಾಗಿರೋದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ.
ಮೈಚಾಂಗ್ ಚಂಡಮಾರುತದ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. ಕರ್ನಾಟಕದಲ್ಲಿ ಇನ್ನೆರಡು ದಿನ ಮಳೆ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಂಗಳೂರಲ್ಲಿ ಚುಮುಚುಮು ಚಳಿ ಮೋಡ ಕವಿದ ವಾತಾವರಣ ಇದೆ. ಗಂಟೆಗೆ 100-130 ಕಿಲೋಮೀಟರ್ ವೇಗದಲ್ಲಿ ಮೈಚಾಂಗ್ ಚಂಡಮಾರುತ ಬೀಸ್ತಾ ಇದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರಾಜ್ಯದಿಂದ ತಮಿಳುನಾಡಿಗೆ ತೆರಳಬೇಕಿದ್ದ 10ಕ್ಕೂ ರೈಲು ಸೇವೆ ರದ್ದು ಮಾಡಲಾಗಿದೆ. ಪ್ರಯಾಣಿಕರು ಸಹಕರಿಸುವಂತೆ ನೈರುತ್ಯ ರೈಲ್ವೆ ಇಲಾಖೆ ಮನವಿ ಮಾಡಿಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.